ಸ್ನೇಹಿತರಿವತ್ತು ವಿಶೇಷವಾಗಿರುವಂಥ ಒಂದು ರಂಗೋಲಿಯನ್ನು ಹೇಳ್ಕೊಡ್ತೀನಿ. ಪ್ರತಿನಿತ್ಯ ಇದನ್ನು ನೀವು ದೇವರ ಮನೆಯಲ್ಲೇ ಹಾಕಬೇಕು, ಹೊರಗಡೆಯಲ್ಲೂ ಹಾಕಬಾರ್ದು. ಬಹಳನೇ ಶಕ್ತಿಯುತವಾದದ್ದು ಅಂತ ಹೇಳಿ ಈ ರಂಗೋಲಿಯನ್ನು ನಾವು ಯಾಕೆ ಹಾಕ್ತೀವಿ ಅಂದರೆ, ಮನೆಯಲ್ಲಿ ಏನೇ ಥರದ ದೋಷಗಳಿದ್ದರೂ ಕೂಡ ಆ ಎಲ್ಲ ದೋಷಗಳನ್ನು ಪರಿಹರಿಸುವಂಥ ಶಕ್ತಿ ಈ ರಂಗೋಲಿಗದ. ಕೆಲವು ವಾಸ್ತು ದೋಷಗಳಿಂದ ಮನೆಯಲ್ಲಿ ನಾನಾ ಥರದ ತೊಂದರೆಗಳಾಗ್ತಿರ್ತಾವೆ. ಯಾವಾಗಲೂ ಮನೆಯಲ್ಲಿ ಜಗಳ ಆಗ್ತಿರ್ತದೆ, ಎಷ್ಟೇ ಹಣ ದುಡಿದ್ತಗೊಂಬಂದರೂ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ. ಹೀಗಾಗಿ ಈ ಥರದ ಒಂದು ನಾನಾ ಥರದ ತೊಂದರೆಗಳು ಮನೆಯಿಂದ ಮನೆಯಲ್ಲಿ ಇರಲೇಬಾರ್ದು ಅನ್ನೋ ಅಷ್ಟು ಏನು ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರ್ತಿರಲ್ಲ. ಈ ರಂಗವಲ್ಲಿಯನ್ನು ಪ್ರತಿನಿತ್ಯವಾಗಿ ಹಾಕಿ ನೋಡ್ರಿ, ನಿಮ್ಮ ಮನಸ್ಸಿಗೆ ಎಷ್ಟೊಂದು ಶಾಂತಿಯನ್ನು ತಂದುಕೊಡ್ತದೆ. ಈಗಾಗಲೇ ನಾನು ಎಷ್ಟೋ ಜನರಿಗೆ ಹೇಳ್ಕೊಟ್ಟಿದ್ದೆ, ಎಷ್ಟೋ ಜನರು ಕೂಡ ನನಗೆ ಹೇಳ್ತಾ ಇದ್ದಾರೆ ಈ ರಂಗೋಲಿಯಿಂದ ನಮಗೆ ಬಹಳನೇ ಒಳ್ಳೆಯದಾಗಿದೆ ಅಂಥೇಳಿ. ನಿಮಗೂ ಕೂಡ ಈ ರಂಗೋಲಿನ ಪ್ರತಿನಿತ್ಯವಾಗಿ ಹಾಕಿ ನೋಡ್ರಿ, ನೀವು ನನಗೆ ಹೇಳ್ತೀರಾ. ಈ ರಂಗೋಲಿಯನ್ನು ಹಾಕೋದ್ರ ಜೊತೆಗೆ ಒಂದೇ ಒಂದು ಸಣ್ಣ ಶ್ಲೋಕದ ಆ ಶ್ಲೋಕವನ್ನು ನೀವು ಮೂರು ಸಲ ಹೇಳಿದರೆ ಸಾಕು. ಇದು ಪ್ರತಿನಿತ್ಯವಾಗಿ ಬೆಳಿಗ್ಗೆ ಹಾಕಬೇಕು. ಆಮೇಲೆ ಮುಟ್ಟಾದಾಗ ಮೂರು ದಿವಸ, ನಾಲ್ಕು ದಿವಸ ಹಾಕಬಾರ್ದು ರಂಗೋಲಿಯನ್ನು. ನಿಮ್ಮ ಮನೆಗೆ ಯಾರೇ ಮುಟ್ಟಾದವ್ರು ಬಂದರೂ ಸಹ ಈ ರಂಗೋಲಿ ಮೇಲೆ ನೆರಳನ್ನು ಬೀಳಿಸಬಾರ್ದು. ಯಾಕಂದರೆ ಶಕ್ತಿಯುತವಾದ ಕೆಲವೊಂದು ರಂಗೋಲಿಗಳಿಗೆ ಅಂಥದ್ದೊಂದು ಶಕ್ತಿ ಇರ್ತದೆ. ಅದಕ್ಕಾಗಿ ಈ ಒಂದು ಮುಟ್ಟಾದವರಾಗಿರ್ಬೋದು, ನಿಮ್ಮ ಮನೆಗೆ ಯಾರು ಮುಟ್ಟಾದವರಾಗಿರ್ಬೋದು, ನೆರಳನ್ನು ಹಾಕಬಾರ್ದು. ಇದನ್ನು ಎಷ್ಟು ದಿವಸ ಹಾಕಬೇಕು ಅಂದರೆ, ನೀವು ಎಷ್ಟು ದಿವಸ ಬೇಕಾದರೂ ಹಾಕ್ಬೋದು ಈ ರಂಗೋಲಿಯನ್ನು. ನಿಮಗೆ ಎಲ್ಲಿವರೆಗೂ ನಮಗೆ ಈ ರಂಗೋಲಿಯನ್ನು ಹಾಕೋದ್ರಿಂದ ಭಾಳ ಒಳ್ಳೆಯದಾಗಿದ್ದರೆ ಬೇಕಾದಷ್ಟು ದಿವಸ ಹಾಕ್ಬೋದು. ಮಾಟ ಮಂತ ನಾನಾ ಥರದ ರೋಗಗಳಿಂದ ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಂಡವರು ಸಹ ಈ ರಂಗೋಲಿ ಹಾಕೋದ್ರಿಂದ ನಮಗೆ ಎಷ್ಟೋ ನೆಮ್ಮದಿ ದೊರಕ್ತದೆ. ಬರ್ರಿ, ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ನೀವು ನಿಮ್ಮ ಅನುಕೂಲ ನೋಡಿಕೊಂಡು ಯಾವಾಗ ಬೇಕಾದರೂ ಶುರು ಮಾಡ್ಬೋದು. ಒಂದು ಒಳ್ಳೆಯ ದಿನ ನೋಡಿ ಶುರು ಮಾಡಿರಿ. ಈ ರಂಗೋಲಿಯನ್ನು ನೀವು ಎಷ್ಟು ಚಿಕ್ಕದಾಗಿ ಬೇಕು ಅಂದರೂ ಹಾಕ್ಕೊಳ್ಬೋದು. ನಾನು ತೋರಿಸ್ಲಿಕ್ಕೆ ದೊಡ್ಡದಾಗಿ ಹಾಕೀನಿ. ಈ ರೀತಿಯಾಗಿ ನಾಲ್ಕು ಬಾಹುಗಳಿರುವಂಥ ಒಂದು ಚೌಕವನ್ನು ಹಾಕ್ಕೊಳ್ಬೇಕು. ಎಲ್ಲವೂ ಬಾಹುಗಳು ಸಮನಾಗಿರಬೇಕು. ನಂತರ ಈ ನಾಲ್ಕು ದಿಕ್ಕಿಗೂ ಒಂದೊಂದು ಗೆರೆಯನ್ನು ಎಳೀತಾ ಹೋಗಬೇಕು. ಈ ರೀತಿಯಾಗಿ ನೀಟಾಗಿ ಒಂದೇ ಅಳತೆಯ ಗೆರೆಗಳನ್ನು ಎಳಿಬೇಕು. ನಾಲ್ಕು ದಿಕ್ಕಿಗೂ ಈ ರೀತಿಯಾಗಿ ಗೆರೆಗಳನ್ನು ಎಳೆದ್ಮೇಲೆ ಈಗ ನಾವು ಮಧ್ಯದಲ್ಲಿ ಎಲ್ಲ ಗೆರೆಗಳು ಸಮನಾಗಿರಬೇಕು. ಈ ರೀತಿ ಗೆರೆಗಳನ್ನ ಎಳೆದ್ಮೇಲೆ ಈಗ ಮಧ್ಯದ ಒಂದು ಈ ಗೆರೆಯ ಮಧ್ಯದಿಂದ ಒಂದು ಗೆರೆಯನ್ನು ಎಳ್ಕೊಳ್ಬೇಕು. ಅದು ಸರಿಯಾಗಿ ಅರ್ಧವಾಗಿ ಇರಬೇಕು. ಈ ರೀತಿಯಾಗಿ ಗೆರೆಯನ್ನು ನೀಟಾಗಿ ಎಳ್ಕೊಂಡು ಮೇಲೆನೂ ಇದೇ ತರಹ ಗೆರೆಯನ್ನು ಎಳಿಬೇಕು. ಇದೇ ಥರ ನಾಲ್ಕು ಗೆರೆಗಳಿಗೂ ನಾವು ಮಧ್ಯದಲ್ಲಿ ಒಂದೊಂದು ಗೆರೆಯನ್ನು ಎಳಿತಾ ಹೋಗಬೇಕು. ನೋಡ್ರಿ, ಈ ರೀತಿಯಾಗಿ ಸರಿಯಾಗಿ ಮಧ್ಯದಲ್ಲಿ ಗೆರೆಯನ್ನು ಈ ರೀತಿ ಎಳಿಬೇಕು. ಅಲ್ಲಿ ಕೂಡ ಈ ರೀತಿಯಾಗಿ ನಾಲ್ಕು ದಿಕ್ಕುಗಳ ಗೆರೆಗಳನ್ನು ಎಳೆದು ನಂತರ ಗೆರೆಗಳನ್ನೆಲ್ಲ ಜೋಡಿಸ್ತಾ ಹೋಗಬೇಕೀಗ. ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳಿಬೇಕು, ಮೇಲಿನೂ ಸಹ ಜೋಡಿಸ್ಬೇಕು, ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳಿಬೇಕು. ಇದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ, ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳಿಬೇಕು, ಮೇಲೆ ಕೂಡಿಸ್ಬೇಕು. ಪೂರ್ಣ ಇದೇ ರೀತಿಯಾಗಿ ಎಲ್ಲ ಚೌಕಗಳು ಸರಿಯಾಗಿ ಬರಬೇಕು. ಇಷ್ಟು ಗೆರೆಗಳನ್ನು ಎಳೆದಾಗ ಈಗ ಮಧ್ಯದಲ್ಲಿ ಸಂಖ್ಯೆಗಳನ್ನು ಹಾಕಬೇಕಾಗ್ತದೆ. ಯಾವುದೂ ಸಂಖ್ಯೆಗಳು ತಪ್ಪಬಾರ್ದು. ಅದಕ್ಕಾಗಿ ಸರಿಯಾಗಿ ನೋಡಿಕೊಳ್ಳ್ರಿ. ಮೇಲಿನ ಒಂದು ಶುರು ಮಾಡೋದು ಆರು, ಒಂದು ಸಂಖ್ಯೆಯಿಂದ ಶುರು ಮಾಡಬೇಕು. ಒಂದನೇ ಮನೆ ಆರು ಅಂತ ಹಾಕಬೇಕು. ನಂತರ ಎಂಟನ್ನು ಹಾಕಬೇಕು ಮಧ್ಯದಲ್ಲಿ. ಈ ರೀತಿಯಾಗಿ ಎಲ್ಲ ಸಂಖ್ಯೆಗಳನ್ನು ನಾವು ಏಳು ಹಾಕಬೇಕಿಲ್ಲಿ. ನಂತರ ಈ ರೀತಿಯಾಗಿ ಎಲ್ಲ ಸಂಖ್ಯೆಗಳನ್ನ ಬರ್ಕೊಂಡು ಹೋಗಬೇಕು. ಐದು, ಹನ್ನೆರಡು, ಹತ್ತು, ಮೂರು, ನಾಲ್ಕು, ಏಳು, ಈ ರೀತಿಯಾಗಿ ಎಲ್ಲ ಸಂಖ್ಯೆಗಳನ್ನು ನೀಟಾಗಿ ಬರ್ಕೊಂಡು ಮಧ್ಯದಲ್ಲಿ ಕೃಷ್ಣದೇವರನ್ನು ಎಂಟು ಸಂಖ್ಯೆಯಲ್ಲಿ ಇಡಬೇಕು. ಇದನ್ನ ನಾವು ಯಾವುದೇ ರೀತಿ ಕೂಡಿಸಿದ್ರು ಕೂಡ ಇಪ್ಪತ್ತು ಸಂಖ್ಯೆ ಬರಬೇಕು ನಮಗೆ. ಅಂದರೆ ಎರಡು ಸಂಖ್ಯೆ ಬರಬೇಕು. ಇಪ್ಪತ್ತನ್ನು ನಾವು ಕೂಡಿಸಿದಾಗ ಅದು ಎರಡು ಸಂಖ್ಯೆ ಆಗ್ತದೆ. ಅದು ಅದೇ ರೀತಿಯಾಗಿ ಯಾವ ಮೇಲಿಂದ ಕೆಳಗೆ ಕೂಡಿಸಿದಾಗೂ ಸಹ ನಮಗೆ ಇಪ್ಪತ್ತು ಬರಬೇಕು. ಚೌಕದಿಂದ ನಾವು ಹೊರಗಡೆಯನ್ನು ಕೂಡಿಸಿದಾಗೂ ಸಹ ನಮಗೆ ಇಪ್ಪತ್ತು ಸಂಖ್ಯೆ ಬರಬೇಕು. ಈ ರೀತಿಯಾಗಿ ಮೇಲೆ ಓಂ ಬರಿಬೇಕು, ಕೆಳಗೊಂದು ಓಂ ಬರಬೇಕು.
ಈ ಎಡಗಡೆ ಒಂದು ಶ್ರೀಕಾರವನ್ನು ಬರಿಬೇಕು, ಬಲಗಡೆ ಒಂದು ಶ್ರೀಕಾರವನ್ನು ಬರಿಬೇಕು. ಪ್ರತಿನಿತ್ಯವಾಗಿ ತೆಗೆದು ರಂಗೋಲಿ ಹೊಸ ರಂಗೋಲಿಯನ್ನು ಹಾಕಬೇಕು. ಪ್ರತಿನಿತ್ಯವಾಗಿ ದೇವರನ್ನು ಮಧ್ಯದಲ್ಲಿರುವ ಶ್ರೀಕೃಷ್ಣದೇವರನ್ನ ತೊಳೆದು ಅಲ್ಲಿ ಇಟ್ಟು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇರಿಸಬೇಕು. ಪ್ರತಿನಿತ್ಯವಾಗಿ ಇದನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಎಷ್ಟೇ ದಾರಿದ್ರ್ಯ ಇದ್ದರೂ, ಜಗಳಗಳಿದ್ದರು, ಏನೇ ದೋಷಗಳಿದ್ದರು, ನಾನಾ ಥರದ ತೊಂದರೆಗಳು ಎಲ್ಲವೂ ಕಳೆದು ಹೋಗ್ತದೆ. ಇಷ್ಟು ಅನ್ನ ಹಾಕಿದ ಮೇಲೆ ಮೇಲೆ ಶ್ರೀ ಸುದರ್ಶನಾಯ ನಮಃ ಅಂಥೇಳಿ ಸಂಸ್ಕೃತದಲ್ಲಿ ಬರಿಬೋದು, ಇಲ್ಲಾಂದರೆ ಕನ್ನಡದಲ್ಲಿ ಸಹ ಬರಿಬೋದು. ಈ ಒಂದು ರಂಗವಲ್ಲಿಯನ್ನು ಹಾಕಿ, ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ವಿಶೇಷವಾಗಿ ಸ್ತೋತ್ರ ಹೇಳ್ತೀನಿ. ಆ ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಮೂರು ಸಲ ಹೇಳಬೇಕು. ಸ್ತೋತ್ರ ನೋಡ್ರಿ ಬರ್ತದೆ ಈಗ. ಬಹಳನೇ ಸರಳದ ಈ ಶ್ಲೋಕವನ್ನು ನೀವು ಮೂರು ಸಲ ಹೇಳಬೇಕು. ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮಮ ಗೃಹೆ ದೋಷ ನಿವಾರಣಾರ್ಥಂ ರಂಗವಲ್ಲಿ ತಥಾ ಸ್ತೋತ್ರ ಪಾರಾಯಣಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ರಂಗವಲ್ಲಿಯನ್ನು ಹಾಕಿ ಈ ಸ್ತೋತ್ರವನ್ನು ಹೇಳಬೇಕು. ಓಂ ನಮೋ ಭಗವತೇ ಮಹಾ ಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ಮಾಂ ರಕ್ಷ ರಕ್ಷ ಅಂತ ಎರಡು ಸಲ ಹೇಳಬೇಕು. ಇಲ್ಲಿ ಒಂದೇ ಸಲ ಒಂದದ ಎರಡು ಸಲ ಹೇಳಬೇಕು. ನಿತ್ಯ ಈ ಯಂತ್ರವನ್ನು ಹಾಕಿ ಪೂಜೆಯನ್ನು ಮಾಡ್ತಾ ಹೋದ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಸುಧಾರಣೆ ಆಗ್ತದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಾ. ಮತ್ತೊಂದು ಸಲ ಸರಿಯಾಗಿ ಹೇಳ್ತೇನೆ ನೋಡ್ರಿ, ಇದನ್ನು ದೇವ್ರ ಮನೆಯಲ್ಲೇ ಹಾಕಬೇಕು. ನಿತ್ಯ ಹೊಸ ರಂಗೋಲಿ ಹಾಕಬೇಕು. ಕೃಷ್ಣದೇವರನ್ನು ತೊಳೆದು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಏರಿಸಬೇಕು. ಮೂರು ಸಲ ಶ್ಲೋಕವನ್ನು ಹೇಳಬೇಕು. ಮುಟ್ಟಾದಾಗ ಹಾಕಬಾರ್ದು. ನಿಮ್ಮ ಮನೆಗೆ ಯಾರೇ ಮುಟ್ಟಾದವ್ರು ಬಂದರೂ ಸಹ ಅದಕ್ಕೆ ನೆರಳನ್ನು ಹಾಕಲಿಕ್ಕೆ ಕೊಡಬಾರ್ದು. ನೀವು ಊರಿಗದು ಹೋದಾಗ ರಂಗವಲ್ಲಿಯನ್ನು ಹಾಕೋದು ಬಿಟ್ಟರೆ ನಡೀತದೆ. ಯಾಕಂದರೆ ನಾವು ಅನಿವಾರ್ಯವಾಗಿ ಊರಿಗೆ ಹೋಗಲೇಬೇಕಾಗ್ತದೆ. ಅಂಥ ಸಂದರ್ಭದೊಳಗೆ ರಂಗೋಲಿಯನ್ನು ಬಿಟ್ಟರೆ ನಡೀತದೆ. ಅಥವಾ ನಿಮ್ಗೆ ಅಲ್ಲೇ ಏನಾದರೂ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಇದ್ದರೆ ಅಲ್ಲೇನೂ ಕೂಡ ಹಾಕ್ಬೋದು. ನಿಮಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಈ ರಂಗೋಲಿಯನ್ನು ಹಾಕ್ಬೋದು. ಮೊದಲೇ ದಿನ ನೀವು ಸಂಕಲ್ಪವನ್ನು ಮಾಡಿ ರಂಗೋಲಿಯನ್ನು ಹಾಕಲಿಕ್ಕೆ ಶುರು ಮಾಡಬೇಕು. ಬಹಳ ಜನರು ಈಗಾಗಲೇ ನನಗೆ ಈ ರಂಗೋಲಿಯನ್ನು ಹಾಕೋದ್ರಿಂದ ಒಳ್ಳೆಯದಾಗಿದೆ ಅಂತ ಹೇಳ್ಯಾರ. ನೀವು ಕೂಡ ಹೇಳ್ತೀರಿ ಸ್ನೇಹಿತರೆ. ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ. ನಮಸ್ಕಾರ.